ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಗಂಗಾವತಿಯಲ್ಲಿ ಖಾತೆ ತೆರೆಯುತ್ತಾ ರೆಡ್ಡಿ ಪಾರ್ಟಿ ಕಾಂಗ್ರೆಸ್ ಬಿಜೆಪಿಗೆ ಸಡ್ಡು ಹೊಡಿತಾರ ಜನಾರ್ದನ್ ರೆಡ್ಡಿ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಆಗ್ಲೇ ನಾವು ಬಳ್ಳಾರಿ ಸಿಟಿ ಬಗ್ಗೆ ಮಾತನಾಡ್ತಿದ್ವಿ ಈಗ ಗಂಗಾವತಿ ಕ್ಷೇತ್ರ ಜನಾರ್ದನ್ ರೆಡ್ಡಿ ಅವರು ಮೊದಲನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿರೋದು ಈ ಬಾರಿ ಪಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಪಕ್ಷವನ್ನು ಕಟ್ಟಿ ಅಖಾಡ ಕಾಡ ಕೀಳ್ದವ್ರೆ ಗಂಗಾವತಿಯಲ್ಲಿ ಸೋಲಿಸ್ತೀನಿ ನನಗೆ ಅವರು ಮೋಸ ಮಾಡಿದ್ರು ನನ್ನ ಜೈಲು ಘಾಟಿದ್ರು ಮೇಲೆ ಕೂಡ ಕಿರುಕುಳ ಕೊಟ್ಟರು ಹಾಗೆ ಹೀಗೆ ಅಂತ ಆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕೂಡ ಸ್ಟ್ರಾಂಗಾಗೇ ಇದೆ ಇಲ್ಲಿ ಗಂಗಾವತಿಯಲ್ಲಿ ಏನು ತಳ್ಳಿ ಹಾಕೋದೇನಿಲ್ಲ ಏನು ಬೇಕಾದರೂ ಆಗಬಹುದು ಕ್ಷೇತ್ರ ಜನಾರ್ದನ್ ರೆಡ್ಡಿ ನಾನು ಗೆದ್ದೇ ಗೆಲ್ತೀನಿ ನನ್ನನ್ನು ಬಿಟ್ಟು ಸರ್ಕಾರ ಮಾಡೋಕ್ಕಾಗಲ್ಲ ಅಂತ ಚಾಲೆಂಜ್ ಬೇರೆ ಆಗ್ತಾರಪ್ಪ ಆ ಮಟ್ಟಿಗೇನು ಸಾಧ್ಯತೆ ಹಾಂ ಆ ಮಟ್ಟಿಗೆ ಏನ್ ಸಾಧ್ಯತೆಗಳ ಜನಾರ್ದನ್ ರೆಡ್ಡಿ ಅರುಣಾ ಲಕ್ಷ್ಮಿ ಎರಡು ರಿಸಲ್ಟ್ ಮಾಡಬಹುದೇನಪ್ಪ ಇಬ್ರು ಕಟ್ಕೊಂಡ್ ನಾವೇ ಅನಿವಾರ್ಯ ಅಂತ ಹೇಳ್ತೀರಿ ಇದೇನ್ ಗೋವಾ ಅಲ್ವಲ್ಲ ಸೀಟ್ ಸಲ್ಲ ಬಟ್ ಅತಿಯಾದ ಆತ್ಮವಿಶ್ವಾಸ ಇರ್ಬೇಕಲ್ಲ ಇದೆ ರಾಮುಲು ಅಂತವ್ರೆ ನಾಲ್ಕ್ ಗೆದ್ದವ್ರ ನಾನೊಂದ್ ಆರೇಳು ಅಂತ ಇವ್ರ ಲೆಕ್ಕಾಚಾರ ಅದು ರಾಮುಲು ಇವ್ರ ಲೆಕ್ಕಾಚಾರ ಬೇರೆ ಇತ್ತು ಇವ್ರ ಆಗಲ್ಲ ಜನ ಏನ್ ಬೇಕಾದ್ರು ಮ್ಯಾಂಡೇಟ್ ಕೊಡಬಹುದೇನ ಬಟ್ ರೆಡ್ಡಿ ಅವ್ರ ಮಾತು ನಮ್ ಬಿಟ್ರೆ ಸರ್ಕಾರ ನಡೆಸಕ್ ಆಗಲ್ಲ ಅನ್ನೋದೆಲ್ಲ ಸಿಎಂ ಮಾಡಿದ್ ನಾನು ಎಲ್ಲ ಕೆಲವೊಂದಿಷ್ಟು ಎಮೋಷನಲ್ಸ್ ಮಾತುಗಳು ಇವೆಲ್ಲವೂ ಆಗ್ತಾ ಇದೆ ಮಾರ್ಕ್ಸ್ ಅಂತ ಗೊತ್ತಲ್ಲ ತೊಂಬತ್ತಕ್ಕೆ ಬರೆಯೋದು ಇನ್ನತ್ತು ಗ್ರೇಸ್ ಮಾರ್ಕ್ಸ್ ಅಂತ ಇರ್ತವಲ್ಲ ಆ ತರದಲ್ಲಿ ರೆಡ್ಡಿ ಪಾತ್ರ ಇತ್ತು ಆದ್ರೆ ಯಡಿಯೂರಪ್ಪ ಅವ್ರನ್ನ ಸಿಎಂ ಅಂದ್ರೆ ಅವ್ರ ವರ್ಷ ವರ್ಷ ಸೈಕಲ್ ಹೊಡೆದು ಪಾರ್ಟಿ ಕಟ್ಟದಲ್ಲ ಅದೆಲ್ಲ ಮಂಪಾಲ್ ಅದು ಎರಡ್ ಸಾವಿರದ ಸಿಕ್ತು ಅವತ್ತಿನ ಸರ್ಕಾರ ರಚನೆಗೆ ನನ್ನ ಪಾತ್ರ ಅಷ್ಟೇ ಸಂಪೂರ್ಣ ನಾನೇ ನಂದೇ ನೂರತ್ತು ಅನ್ಕೊಂಡ್ರೆ ಇಲ್ಲ ಆಗಲ್ಲ ಅಷ್ಟೇ ಎಸ್ ಗಂಗಾವತಿ ಕ್ಷೇತ್ರ ರೆಡ್ಡಿ ಗೆಲ್ತಾರ ಅಥವಾ ಬೇರೆ ಯಾರು ಗೆಲ್ತಾರೆ ಬಿಜೆಪಿಯಿಂದ ಪ್ರಾಣ ಮುನಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಗೆಲ್ತಾರೆ ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರೆ ಮುಂದಿನ ಸರ್ಕಾರ ಯಾರು ರಚನೆ ಮಾಡ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರಿಗೆ ಹಾಕ್ಬೇಡಿ ಯಾರು ಎಮ್ ಎಲ್ ಎ ಆಗಿ ಕೆಲಸ ಮಾಡ್ತಾರೆ ಯಾರು ಎಮ್ ಎಲ್ ಎ ಆಗಿ ಸೇವೆ ಮಾಡ್ತಾರೆ ಅವ್ರಿಗೆ ಗೋಟ್ ಹಾಕಿ ಯಾರು ಎಮ್ ಎಲ್ ಆಗಿ ಶೋಕಿ ಮಾಡ್ತಾರೆ ಯಾರು ಎಮ್ ಎಲ್ ಆಗಿ ಲೂಟಿ ಮಾಡ್ತಾರೆ ಅಂತವ್ರಿಗೆ ಅವಕಾಶ ಕೂಡ ಹೋಗ್ಬೇಡಿ ಯೋಗ್ಯರನ್ನು ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರು ಗೋಟ್ ಹಾಕ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ